ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಸರ್ ದೇವೇನಿ ಸಕ್ಸನ ಮತ್ತು ಅಮೆನ್ ಸಕ್ಸನ ಅವರು ಬಂದಿದ್ದಾರೆ ಹೌದಾ ಸರಿ ಕಳಿಸಿ ಅವರನ್ನ ಓಕೆ ಸರ್ ನೀವಿನ್ನು ಹೊರಟುಬಿಡಿ ನಮಸ್ಕಾರ ಬನ್ನಿ ಹಲೋ ದೇವ್ಯಾನಿ ಹಲೋ ಕೂತ್ಕೊಳ್ಳಿ ಹೇಗಿದ್ದೀರಿ ಐ ಆಮ್ ಫೈನ್ ಥ್ಯಾಂಕ್ ಯು ಹೇಗೆ ಅನಿಸ್ತಾ ಇದೆ ಮರ್ಜಾಗಿರೋ ಹೊಸ ಚಾನೆಲ್ ನಾನು ಅಲ್ಲೂ ಸಿಇಒ ಆಗಿದ್ದೆ ಇಲ್ಲೂ ಸಿಇಒ ಆಗಿದ್ದೀನಿ ಆದರೆ ಇಲ್ಲಿ ಎರಡು ದೊಡ್ಡ ಚಾನೆಲ್ ಮರ್ಜ್ ಆಗಿವೆ ಜವಾಬ್ದಾರಿ ಜಾಸ್ತಿ ಈ ಎರಡು ಚಾನೆಲ್ ರಿಪೋರ್ಟರ್ಸು ಬೇರೆ ಬೇರೆ ಥರ ಇದ್ದಾರೆ ಅವ್ರನ್ನ ಒಂದೇ ಮೈಂಡ್ ಸೆಟ್ಟಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ತುಂಬ ಚಾಲೆಂಜಿಂಗ್ ಆಗಿದೆ ಗುಡ್ ಮತ್ತೆ ಕೃಷ್ಣನ್ ಮೀಟ್ ಮಾಡೋಕೆ ಬಂದ್ರಾ ಇಲ್ಲ ಶರಾವತಿ ಮೇಡಮ್ ಅವರನ್ನ ನೋಡೋಕೆ ಬಂದ್ವಿ ಅವ್ರಿಗೆ ಫೋನ್ ಮಾಡಿ ತಿಳಿಸಿದ್ದೀವಿ ಬರ್ತಿದ್ದೀವಿ ಅಂತ ಓ ಹೌದಾ ಒಂದು ನಿಮಿಷ ಅಮ್ಮನ ಕರೀತೀನಿ ಡ್ಯಾಡ್ ನನಗೆ ದೇವಾನಂದ್ ಸ್ವಾಮಿನ ಕಂಡ್ರೆ ಆಗಲ್ಲ ಯಾಕೆ ದೇವಿಯಾನೆ ಇನ್ನೇನು ಡ್ಯಾಡ್ ಕೃಷ್ಣಾನಂದ್ ಅವ್ರು ಇರಬೇಕಾಗಿರೋ ಜಾಗದಲ್ಲಿ ಈ ದೇವಾನಂದ್ ಇದ್ದಾರೆ ದೇವಾನಂದ್ ಅವ್ರಿಗೇನು ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ ಹೇಳಿ ಕೃಷ್ಣಾನಂದ್ ಅವ್ರಿಗೆ ಸಿಗಬೇಕಾಗಿರೋ ಪೊಲಿಟಿಕಲ್ ಕೆರಿಯರ್ನ ಕಿತ್ತು ಈ ದೇವಾನಂದಕ್ಕೆ ಕೊಟ್ಟಿದ್ದಾರೆ ಅದರ ಬದಲಾಗಿ ದೇವಾನಂದ್ ಸ್ವಾಮಿ ಚಾನೆಲ್ನ ಕೃಷ್ಣಾನಂದ್ ಕೊಟ್ಟಿದ್ದಾರಲ್ಲ ಬರೀ ಹೆಸರಿಗಷ್ಟೇ ಕೊಟ್ಟಿರೋದು ಆ ಚಾನೆಲ್ಗೆ ಎಂ ಡಿ ಆರ್ ಹೇಳಿ ನಿವೇದಿತ ಮನೆಯಲ್ಲಿ ಈ ದೇವಾನಂದ್ ಆಡಳಿತ ಚಾನಲಲ್ಲಿ ನಿವೇದಿತ ಆಡಳಿತ ಎರಡೂ ಕಡೆ ಈ ಗಂಡ ಹೆಂಡತಿ ಇರದೆ ಆಡಳಿತ ಜಸ್ಟ್ ಹೇಟ್ ದಿಸ್ ಫ್ಯಾಮಿಲಿ ಡ್ಯಾಡ್ ಕಾಮ್ ಡೌನ್ ದೇವ್ಯಾನೆ ಅದನ್ನು ಸರಿ ಮಾಡಕ್ಕಲ್ವ ನಾವು ಇಲ್ಲಿಗೆ ಬಂದಿರೋದು ರಂಗಣ್ಣ ಮೂರು ಕಪ್ ಕಾಫಿ ಕಳಿಸಿ ಶರಾವತಿ ಮೇಡಮ್ ಬರ್ತಾ ಇದ್ದಾರೆ ಅನ್ಸುತ್ತೆ ಸ್ವಲ್ಪ ಸುಮ್ಮನೆ ಇರು ನಮಸ್ಕಾರ ಮೇಡಮ್ ನಮಸ್ಕಾರ ಕೂತ್ಕೊಳ್ಳಿ ಏನು ಅಮನ್ ಸಕ್ಸೇರ್ ಅವರು ನಮ್ಮನೆ ಕಡೆ ಬರೋದು ಅಪರೂಪ ಆಗಿಬಿಟ್ಟಿದೆ ನಿಮಗೆ ಗೊತ್ತಲ್ಲ ಮೇಡಮ್ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ತುಂಬ ಓಡಾಟದ ಕೆಲಸ ಬ್ಯುಸಿ ಆಗಿಬಿಟ್ಟಿದ್ದೀನಿ ತಗೊಳ್ಳಿ ಮೇಡಮ್ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದ್ವು ಹೇಳಿ ಮೇಡಮ್ ನಮ್ಮ ದೇವ್ಯಾನಿ ಫ್ರೆಂಡ್ ಒಬ್ಬ ಲಂಡನ್ನಲ್ಲಿದ್ದಾನೆ ಅವಂದೇ ಲಂಡನ್ನಲ್ಲಿ ಫರ್ಮ್ ಇದೆ ಸಾಕಷ್ಟು ಅನುಕೂಲವಾಗಿದ್ದಾರೆ ಇನ್ಫ್ಯಾಕ್ಟ್ ಅವ್ನು ನಮ್ಮ ದೂರದ ಸಂಬಂಧನೇ ಆ ಹುಡುಗ ಇತ್ತೀಚೆಗೆ ನಮಗೆ ಫೋನ್ ಮಾಡಿ ದೇವ್ಯಾನಿಗೆ ಒಂದು ಮದುವೆ ಪ್ರಪೋಸಲ್ ಕೊಟ್ಟಿದ್ದಾನೆ ಆದರೆ ದೇವ್ಯಾನಿ ಕ್ಲಿಯರಾಗಿ ಅವನಿಗೆ ಹೇಳಿಬಿಟ್ಲು ನನಗೆ ಮದುವೆ ಈಗಲೇ ಆಗಕ್ಕೆ ಇಷ್ಟ ಇಲ್ಲ ಅಂತ ಆ ಹುಡುಗ ಕೇಳಿದ್ನಂತೆ ಇನ್ನೆಷ್ಟು ದಿನ ಹೀಗೆ ಇರ್ತೀಯ ನೀನು ಅಂತ ಆಗ ದೇವ್ಯಾನಿ ಆ ಹುಡುಗನಿಗೆ ತಾನು ಕೃಷ್ಣಾನಂದನ್ನು ಇಷ್ಟಪಡ್ತಿರೋ ವಿಚಾರ ಹೇಳ್ಕೊಂಡಿದ್ದಾಳೆ ಮೇಡಮ್ ಹೆಣ್ಣು ಹೆತ್ತವ್ರ ಕಷ್ಟ ತಮ್ಗೆ ಅರ್ಥ ಆಗತ್ತೆ ಅನ್ಕೋತೀನಿ ನನ್ನ ಸಂಬಂಧಿಕರೆಲ್ಲ ದೇವ್ಯಾನಿಗೆ ಯಾಕೆ ಇನ್ನೂ ಮದುವೆ ಮಾಡಿಲ್ಲ ನೀನು ಅಂತ ನನ್ನ ಕೇಳ್ತಾ ಇದ್ದಾರೆ ನನಗೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಅದಕ್ಕೆ ತಮ್ಮ ಹತ್ರ ಆ ವಿಚಾರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ನೀವೇನು ಹೇಳಬೇಕು ಅಂತಿದ್ದೀರಾ ಸಕ್ಸೇನಾ ಅವರೇ ನೋಡಿ ದೇವಾನಂದ್ ಅವರೇ ನನ್ನ ಮಗಳು ದೇವ್ಯಾನಿ ಮತ್ತು ನಿಮ್ಮ ತಮ್ಮ ಕೃಷ್ಣಾನಂದ್ ಅವರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ ಮೂರು ವರ್ಷದಿಂದ ಇಬ್ಬರು ಒಟ್ಟಿಗೆ ಓಡಾಡ್ತಾ ಇದ್ದಾರೆ ಆ ವಿಚಾರ ತಮಗೂ ಗೊತ್ತು ನಂಗೆ ಅರ್ಥ ಆಗ್ತಾ ಇದೆ ಸಕ್ಸೇನಾ ಅವರೇ ದೇವ್ಯಾನಿ ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ನನಗೆ ಗೊತ್ತಿದೆ ಮೇಡಮ್ ಆ ವಿಷಯ ಆದರೆ ದೇವ್ಯಾನಿ ಕೃಷ್ಣಾನಂದ್ ಹತ್ರ ಮದುವೆ ವಿಷಯ ಎತ್ತದಾಗಲಿಲ್ಲ ಕೃಷ್ಣಾನಂದು ಈಗಲೇ ಬೇಡ ಅಂತ ಹೇಳ್ತಾಳೆ
ಅದು ರಾಜನಲ್ ಸ್ವಾಮಿ ಅಂಕಲ್ ಹೋಗಿ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಒಂದು ವರ್ಷದೊಳಗೆ ಮದುವೆ ಆಗಬಾರದು ಅಂತ ನೀವು ಹೇಳಿದ್ರಂತೆ ಕೃಷ್ಣಾನಂದ ಅವರು ನನಗೆ ತಿಳಿಸಿದ್ರು ದೇವಿಯಾನಿ ಏನೋ ಅವ್ರಿಗೆ ಟೈಮ್ ಕೊಡ್ತೀನಿ ಅಂತ ಹೇಳ್ತಾಳೆ ಆದರೆ ನನಗೆ ಯಾಕೋ ಮನಸ್ಸು ಬರ್ತಿಲ್ಲ ಮೇಡಮ್ ಹೆಣ್ಮಗಳ ತಂದೆ ನಾನು ನನಗೆ ಆತಂಕ ಇರೋದಿಲ್ವಾ ಖಂಡಿತ ಆದರೆ ಮೇಡಮ್ ನೀವು ರಾಜಾನಂದ ಸ್ವಾಮಿ ಸಾಹೇಬರು ಹೋಗಿ ಒಂದು ವರ್ಷ ಆಗಿಲ್ಲ ಅನ್ನೋದು ಶಾಸ್ತ್ರದ ಪ್ರಕಾರ ಅಲ್ವಾ ಮೇಡಮ್ ಹೌದು ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಉಗಾದಿ ಆದಮೇಲೆ ಒಂದು ವರ್ಷ ಕಳೆದಾಗ್ಲೆಕ್ಕ ಈಗ ಉಗಾದಿ ಕಳೆದಾಗಿದೆ ಈಗ ಮದುವೆ ಮಾಡ್ಬೋದು ಅನ್ಸುತ್ತೆ ಮಾಡ್ಬೋದು ಅಮ್ಮ ಓ ಕೃಷ್ಣನೇ ಬಂದ ಓ ಅಂಕಲ್ ದೇವಿಯರಿ ಯಾವಾಗ ಬಂದ್ರಿ ಜಸ್ಟ್ ಈಗ ತಾನೇ ಬಂದ್ವು ಬಾ ಕೂತ್ಕೋ ನಿನ್ನ ಮತ್ತು ದೇವಿಯಾನಿ ಮದುವೆ ವಿಚಾರ ಮಾತಾಡ್ತಾ ಇದ್ವಿ ಮದುವೆನಾ ಅದಕ್ಕೆ ಈಗಲೇ ಅಷ್ಟೊಂದು ಅರ್ಜೆಂಟ್ ಏನಿದೆ ಹಾಗಂದ್ರೆ ಏನು ಕೃಷ್ಣ ಅಮ್ಮ ನೀವು ಮರ್ತಿದ್ದೀರಾ ಅನ್ಸುತ್ತೆ ಅಪ್ಪಾಜಿ ತೀರ್ಕೊಂಡು ವರ್ಷದಲ್ಲೇ ಮದುವೆ ಆಗಬಾರದು ಅಂತ ನೀವೇ ಹೇಳಿದ್ರಿ ಹೌದು ಹೇಳಿದ್ದೆ ಅದು ಅಪ್ಪಾಜಿ ಹೋದ ಹೊಸ್ತ್ರಲ್ಲಿ ನೋಡು ಈ ಯುಗಾದಿ ಬಂದರೆ ಒಂದು ವರ್ಷ ಕಳೆದ ಹಾಗಾಗತ್ತೆ ಈಗ ಮದುವೆ ಮಾಡ್ಕೋಬಹುದು ಇರಬಹುದು ಆದರೆ ನಾನು ಈಗಲೇ ಮದುವೆ ಆಗೋದಕ್ಕೆ ತಯಾರಿಲ್ಲ ಯಾಕೆ ಕೃಷ್ಣನ ನಾನು ಈಗ ತಾನೇ ಚಾನಲ್ನ ಕೈಗೆ ತೊಗೊಂಡಿದ್ದೀನಿ ಅದನ್ನು ಬೆಳೆಸಬೇಕು ಅದು ಅಲ್ಲದೆ ಸ್ಟೇಟ್ ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ ಅದಾದಮೇಲೆ ಸೆಂಟ್ರಲ್ ಎಲೆಕ್ಷನ್ ಇದೆ ಸಾಕಷ್ಟು ಕೆಲಸಗಳಿರುತ್ತೆ ನಾನು MP ಬೇರೆ ನನಗೆ ನನ್ನದೇ ಆದ ಜವಾಬ್ದಾರಿಗಳಿರುತ್ತೆ ಜವಾಬ್ದಾರಿ ಏನೋ ಇರುತ್ತೆ ಕೃಷ್ಣ ಆದರೆ ಮದುವೆ ಆಗೋದ್ರಿಂದ ನಿನಗೆ ದೇವಿಯಾನಿ ಜೊತೆಗಿರ್ತಾರೆ ಆಗ ಚಾನಲ್ ನಡೆಸೋದಕ್ಕೂ ನಿನಗೆ ಸುಲಭ ಆಗತ್ತೆ ಅಷ್ಟೇ ಅಲ್ಲದೆ ಈಗಿನ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಮದುವೆ ಆಗಿರೋ ಪೊಲಿಟಿಷಿಯನ್ಸ್ಗೆ ಪ್ರಾಮಿನೆನ್ಸ್ ಜಾಸ್ತಿ ನಿನ್ನ ಪೊಲಿಟಿಕಲ್ ಕರಿಯರ್ಗೂ ಇದು ಸಹಾಯ ಆಗ್ಬೋದು ನೋಡೋಣ ನೀನೇನು ಹೇಳ್ತಾ ದೇವಿಯಾನಿ ಒಂದು ನಿಮಿಷ ದೇವಿಯಾನಿ ದೇವಿಯಾನಿ ಏನು ಹೇಳ್ತಾಳೋ ಕಾಯ್ತೀನಿ ಅಂತ ಬಾಯಿ ಮಾತು ಹೇಳ್ತಾಳೆ ಅಷ್ಟೇ ನೋಡು ಯಾವ ಹೆಣ್ಮಗು ನನ್ನನ್ನು ಮದುವೆ ಆಗು ಅಂತ ಕೇಳ್ತಾಳೆ ಅವಳಿಗೂ ಮದುವೆ ಆಗಿ ಸೆಟ್ಲ್ ಆಗಬೇಕು ಅಂತ ಮನಸ್ಸಲ್ಲಿರುತ್ತೆ ಇಲ್ಲಮ್ಮ ದೇವಿಯಾನಿ ಹಾಗೆಲ್ಲ ಯೋಚನೆ ಮಾಡಲ್ಲ ಏನು ದೇವಿಯಾನಿ ನೀನೇ ಹೇಳು ಏನು ಕೃಷ್ಣ ಇಷ್ಟು ಇನ್ಸೆನ್ಸಿಟಿವ್ ಆಗಿ ಮಾತಾಡ್ತಿದ್ದೀರಲ್ಲ ನಿಮ್ಮಮ್ಮ ನಿಮ್ಮ ಅಣ್ಣ ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ವಾ ಬೇಡ ಈ ಮದುವೆನೇ ಬೇಡ ನೀವು ನನ್ನನ್ನು ಮದುವೆ ಮಾಡಿಕೊಂಡು ನನ್ನ ಮೇಲೆ ಔದಾರ್ಯ ತೋರಿಸ್ಬೇಕಾಗಿಲ್ಲ ನಿಮ್ಮ ತಾಯಿ ಅಷ್ಟು ಹೇಳ್ತಿದ್ದಾರೆ ನಿಮ್ಮ ಅಣ್ಣ ಅಷ್ಟು ಹೇಳ್ತಿದ್ದಾರೆ ನಾನು ಎಷ್ಟೋ ಸತಿ ಇಂಡೈರೆಕ್ಟಾಗಿ ಹೇಳಿದ್ದೀನಿ ಆದಷ್ಟು ಬೇಗ ಮದುವೆ ಆಗೋಣ ಅಂತ ಈಗ ಮತ್ತೆ ಅದೇ ಹೇಳ್ತಿದ್ಯಾ ದೇವ್ಯಾನಿ ಮನಸ್ಸಲ್ಲಿ ಹಾಗೇನಿಲ್ಲ ಅಲ್ವಾ ದೇವ್ಯಾನಿ ನೀನೇ ಹೇಳ ದೇವ್ಯಾನಿ ಅಂತ ಅಷ್ಟು ಸೂಕ್ಷ್ಮ ಬೇಡವಾ ನಿಮಗೆ ನಾನೇನು ಆಟದ ವಸ್ತು ಅಂದ್ಕೊಂಡಿದ್ದೀರಾ 50 ಸಾರಿ ನನ್ನ ಮನೆಗೆ ಬಂದಿದ್ದೀರಾ 100 ಥರ ಕನಸುಗಳ ಬಗ್ಗೆ ನನ್ನ ಹತ್ರ ಮಾತಾಡಿದ್ದೀರಾ ಮೂರು ವರ್ಷದಿಂದ ಕೃಷ್ಣಾನಂದ್ ನಮ್ಮ ಮದುವೆ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಈಗ ಮದುವೆ ಇಲ್ಲದೆ ಒಂಟಿಯಾಗಿ 100 ಥರದ ಪ್ರಶ್ನೆಗಳನ್ನ ಸಮಸ್ಯೆಗಳನ್ನ 1000 ಥರದ ಹಿಂಸೆಗಳನ್ನ ಅನುಭವಿಸ್ತಾ ಇದ್ದೀನಿ ನಾನು ನಿಮ್ಮ ಊರು ಸಂತೆಯಲ್ಲಿ ಸೊಪ್ಪು ಮಾರೋನ್ಗೆ ಗಿರಾಕಿ ಕೇಳೋ ಹಾಗೆ ನೀನೇನು ಹೇಳ್ತೀಯ ದೇವಿಯಾನಿ ಅಂತ ಕೇಳ್ತಿದ್ದೀರಲ್ಲ ಸ್ವಲ್ಪನೂ ಸೂಕ್ಷ್ಮ ಬೇಡವಾ ನಿಮಗೆ ನಿಮ್ಮಮ್ಮ ನಿಮ್ಮಣ್ಣ ಎಲ್ಲ ಹೇಳ್ತಿದ್ದಾರೆ ಅಷ್ಟು ಅರ್ಥ ಆಗಲ್ವಾ ನಿಮಗೆ ಐ ನಾಟ್ ಅಶೇಮ್ಡ್ ಆಫ್ ಯೋರ್ ಸೆಲ್ಫ್ ದೇವ್ಯಾನಿ ಪ್ಲೀಸ್ ಕಮ್ ಡೌನ್ ಡ್ಯಾಡ್ ಪ್ಲೀಸ್ ನನಗೆ ಮಾತಾಡಕ್ಕೆ ಬಿಡಿ ನಿನ್ನ ಮದುವೆ ಭಿಕ್ಷೆ ನನಗೆ ಬೇಡ ಕೃಷ್ಣಾನಂದ್ 3 ವರ್ಷ ನಾವಿಬ್ರು ಕಂಡ ನಮ್ಮ ಮದುವೆ ಕನಸಿಗೆ ನಾನಿವತ್ತು ನಮಸ್ಕಾರ ಅಂತೀನಿ
ಡ್ಯಾಡ್ ಬನ್ನಿ. ದೇವ್ಯಾನಿ ಒಂದು ನಿಮಿಷ, ನಿನ್ನ ಮನಸ್ಥಿತಿ ನಂಗೆ ಅರ್ಥ ಆಗುತ್ತೆ, ಸಮಾಧಾನ ಮಾಡ್ಕೊ. ನೋಡ್ದೆ ಕೃಷ್ಣ, ನಿನ್ನ ಮಾತಿನಿಂದ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನೀನು ಅರ್ಥ ಮಾಡ್ಕೊಳ್ಳದೆ ಮದುವೆ ಪೋಸ್ಟ್ಪೋನ್ ಮಾಡ್ತೀನಿ ಅಂತಿದ್ಯಾ? ಮದುವೆ ಅನ್ನೋದು ಪರ್ಸ್ನಲ್ ಡಿಸಿಷನ್ಸು, ತುಂಬ ವೈಯಕ್ತಿಕ. ನೋಡಿ ಕೃಷ್ಣ, ನೀನು ಏನೇ ನಿರ್ಧಾರ ತಗೋ, ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ತಗೋ, ಅಷ್ಟೇ ನಾನು ಹೇಳೋದು. ಹೆಣ್ಣಿನ ಮನಸ್ಸು ನಿಂಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಐ ಆಮ್ ಸಾರಿ ದೇವ್ಯಾನಿ, ನಾನು ಈ ಮಾತಿಂದ ನಿನಗೆ ಇಷ್ಟೊಂದು ಹರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮ್ ರಿಯಲಿ ಸಾರಿ. ದಯವಿಟ್ಟು ದೇವ್ಯಾನಿ, ನಮ್ಮ 3 ವರ್ಷದ ಪ್ರೀತಿಗೆ ಕೈ ಮುಗಿದು ಮದುವೆ ಆಗಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡಬೇಡ. ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನೀನು ಒಪ್ಪೋದಾದರೆ ನಾಳೆ ಮದುವೆ ಆಗ್ತೀನಿ. ಪ್ಲೀಸ್ ಬೇಡಿ ಕೃಷ್ಣ, ನೀವು ನನಗೆ ಪ್ಲೀಡ್ ಮಾಡಬೇಡಿ. ಸರಿ, ಆದಷ್ಟು ಬೇಗ ಮದುವೆ ಆಗೋಣ. ಇಷ್ಟರಲ್ಲಿ ಒಂದು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋಣ, ಆಮೇಲೆ ಮದುವೆ ಡೇಟ್ ಫಿಕ್ಸ್ ಮಾಡೋಣ. ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಏನು ಓದ್ತಾ ಇದೆಯಾ ಚಿದಾನಂದ? ಅಪ್ಪ, ದ ಬೆಸ್ಟ್ ಆಫ್ ಶರ್ಲಾಕ್ ಹೋಮ್ಸ್. ಶಾರದಾ, ಶಾರದಾ, ಯಾಕೆ ಕೂಕೋತಾ ಇದ್ದೀರಾ? ನಾನು ಸ್ವಲ್ಪ ಟೌನ್ ಹಾಲ್ ಕಡೆ ಹೋಗ್ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಅಯ್ಯ, ಏನು ಕೆಲಸ ಇದ್ರೆ ಸಂಜೆ ಮೇಲೆ ನೋಡ್ಕೊಳ್ಳಿ, ಈಗ ಎಲ್ಲಿಗೂ ಹೋಗಬೇಡಿ ನೀವು. ಯಾಕೆ? ನೀವೊಬ್ರು ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗಾಗೆದ್ದು ರಾಮಂಗು ಸೀತೆಗೂ ಏನು ಸಂಬಂಧ ಅಂತಂದ್ರೆ ಅಂತ ಯಾರೋ ಹಾಗಾಯ್ತು ನಿಮ್ಮ ಕತೆ. ಬೆಳಗ್ಗೆನ ಹೇಳಿಲ್ವಾ ನಾನು ನಿಮಗೆ, ನನ್ನ ಕಸಿನ್ ನರಸಿಂಹಮೂರ್ತಿ ಮಗ ಬರ್ತಿದ್ದಾನೆ ಇವತ್ತು ಅಂತ, ಮನೇಲೇ ಇದೀ ಅಂತ? ಓ ಹೌದಲ್ವಾ, ಮರ್ತಾ ಬಿಟ್ಟಿದ್ದೆ. ಸರಿ ಮಾರಾಯ್ತಿ, ನಾನು ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ, ಸರಿನಾ? ಹ್ಞೂ. ಓ, ನಚಿಕೇತ ಬಂದ ಅಂತ ಕಾಣುತ್ತೆ. ಇವ್ರ ಮನೆ ಕಡೆ ನೆಂಟರು ಬಂದ್ರೆ ಏನು ಸಡಗರ ಇವಳಿಗೆ. ಓ ನಮಸ್ಕಾರ. ಬಾ ನಚಿಕೇತ, ನಿಂಗೆ ಕಾಯ್ತಾ ಇದ್ದೆ. ಚೆನ್ನಾಗಿದ್ದೀರಾ? ಹಾಂ, ಇಲ್ಲಿಟ್ಬಿಡಪ್ಪ, ನೀ ಬಾ. ಯಾಕೋ ಇಷ್ಟೊತ್ತು? ನಿಮಗೆ ಗೊತ್ತಿಲ್ವಾ ಶಾರದತ್ತೆ, ನಿಮ್ಮ ಊರಿನ ಟ್ರಾಫಿಕ್ ಹೇಗಿರುತ್ತೆ ಅಂತ. ಚೆನ್ನಾಗಿದ್ದೀರಾ ಕಂಟಿಮಾವ? ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿರಪ್ಪ. ಏನ್ ಚಿದಾನಂದ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏ, ಈಗ ಅವನ್ ಬರೀ ನಚಿಕೇತ ಅಲ್ಲ, ಡಾಕ್ಟರ್ ನಚಿಕೇತ್. ಕೂತ್ಕೋ. ಎಲ್ಲಿ ನೀವೇ ದೇವತಾ ಕಾಣಿಸ್ತಾ ಇಲ್ಲ? ಅವಳು ಕೆಲ್ಸಕ್ಕೆ ಹೋಗಿದ್ದಾಳೆ, ಪಾಂಚಜನ್ಯ ಚಾನೆಲ್ ಅಲ್ಲಿ MD ಆಗಿದ್ದಾಳೆ ಅವಳೀಗ. ಓ ವೆರಿ ನೈಸ್. ನೀನು ರುದ್ರಾಕ್ಷಿಪುರದಲ್ವಾ MBBS ಮುಗಿಸಿದ್ದು? ಇಲ್ಲೇ ರುದ್ರಾಕ್ಷಿಪುರದ ಎಲಿಜಬೆತ್ ಗೌರ್ಮೆಂಟ್ ಕಾಲೇಜ್ನಲ್ಲಿ MBBS ಮುಗಿಸ್ದೆ, ಆಮೇಲೆ ಲಂಡನ್ಗೆ ಹೋಗ್ಬಿಟ್ಟು MD ಮಾಡ್ಕೊಂಡು ಬಂದೆ. ಈಗ ಲಂಡನ್ ಅನ್ನೋ ಹಾಸ್ಪಿಟ್ಲಲ್ಲೇ ಸ್ಪೆಷಲಿಸ್ಟ್ ಡಾಕ್ಟ್ರಾಗಿ ಆಫರ್ ಮಾಡಿದ್ದಾರೆ ನನಗೆ ಕೆಲಸನ. ಓ ಕಂಗ್ರಾಚ್ ನಚಿಕೇತ್. ಥ್ಯಾಂಕ್ ಯು. ಯಾವಾಗ ಜಾಯ್ನ್ ಆಗೋದು? ಜಾಯ್ನ್ ಆಗೋಕೆ ಇನ್ನೂ 20 ದಿನ ಟೈಮ್ ಇದೆ, ತಂಗಿ ಮದುವೆ ಇತ್ತಲ್ಲ ಹೀಗಾಗಿ 15 ದಿನ ಇದ್ದು ಹೋಗೋಣ ಅಂತ ಇಂಡಿಯಾಗೆ ಬಂದೆ. ನಿನ್ನ ನೋಡಿದ್ರೆ ತುಂಬ ಸಂತೋಷ ಆಗುತ್ತಪ್ಪ. ಏನು ಮಾಡೋದು, ಎಲ್ಲ ಸರಿ ಇದ್ದಿದ್ರೆ ಇವತ್ತು ನಮ್ಮ ಚಿದಾನಂದನು ಒಳ್ಳೆ ಪೊಲೀಸ್ ಆಫೀಸರ್ ಆಗಿರ್ತಿದ್ದ. ಸಾರಿ ಚಿದಾನಂದ್, ಮೊನ್ನೆ ತಂಗಿ ಮದುವೆ ಬಂದಾಗ ಶಾರದತ್ತೆ ನಿಮ್ಮ ಆರೋಗ್ಯದ ವಿಚಾರಲ್ಲ ಹೇಳಿದ್ರು, ತುಂಬ ಬೇಜಾರಾಯಿತು ಕೇಳಿ ಮನಸ್ಸಿಗೆ. ಹೇಗಾಯಿತು ಚಿದಾನಂದ್ ಇದೆಲ್ಲ? ಅದು ಒಬ್ಬ ರೌಡಿ ಜೊತೆ ಎನ್ಕೌಂಟರ್ ಆಯಿತು, ಆ ಟೈಮ್ನಲ್ಲಿ ಅವನೇ ನನಗೆ ಹೊಡೆದ್ಬಿಟ್ಟ. ಬೆನ್ನಿನ ನರ್ವ್ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೆ ಅವತ್ತಿಂದ ಈ ವೀಲ್ ಚೇರ್ ನೋಡು ನನ್ನ ಹಣೆ ಬರ. ನೊಂದ್ಕೋಬೇಡ ಚಿದಾನಂದ, ನನಗೆ ಸಂಕಟ ಆಗತ್ತೆ. ಅಮ್ಮ ಹೇಳಿದ್ರು ಚಿದಾನಂದಂಗೆ ಯಾವುದೋ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಂತೆ.
ಡಾಕ್ಟರ್ ವಿಶ್ವನಾಥ್ ಅಂತ. ಹೋಮಿಯೋಪತಿ ಡಾಕ್ಟ್ರು? ಹೋಮಿಯೋಪತಿ ಡಾಕ್ಟ್ರಾ? ಹ್ಞೂ, ತುಂಬ ಒಳ್ಳೆ ಡಾಕ್ಟ್ರು. ಇವನ್ ಕಾಲು ಖಂಡಿತ ಸರಿ ಹೋಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಕಣೋ. ಶಾರದತ್ತೆ, ಯಾವ್ದಾದ್ರು ಒಳ್ಳೆ ಸರ್ಜನ್ ಅಂತ ತೋರಿಸ್ಬೇಕಿತ್ತು ನೀವು ಚಿದಾನಂದನ್ನ. ತೋರಿಸಿದ್ವಿ, ಆದರೆ ಅದಕ್ಕೆ 40 ಲಕ್ಷ ಖರ್ಚಾಗತ್ತೆ ಅಂತಂದ್ರು. ಹಾಗಲ್ಲ ನಚಿಕೇತ, 45 ಲಕ್ಷ ಕೊಟ್ಟರು ನನ್ನ ಮಗನ ಕಾಲು ಸರಿ ಹೋಗುತ್ತೆ ಅನ್ನೋ ಭರವಸೆ ಕೊಟ್ಟಿದ್ರೆ ನಾವು ಅದಕ್ಕೂ ತಯಾರಿದ್ವಿ. ಆದರೆ ಆ ಇಂಗ್ಲೀಷ್ ಡಾಕ್ಟ್ರ್ ಆ ಭರವಸೆನೇ ಕೊಡಲಿಲ್ಲ ನಮಗೆ. 45 ಲಕ್ಷ ರೂಪಾಯಿ ಕೊಟ್ಟು ಆಪರೇಷನ್ ಮಾಡಿದ್ರು ನಿಮ್ಮ ಮಗನ ಕಾಲು ಸಂಪೂರ್ಣವಾಗಿ ಸರಿ ಹೋಗುತ್ತೆ ಅನ್ನೋ ಭರವಸೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು ಡಾಕ್ಟ್ರು. ಆದರೆ ಡಾಕ್ಟರ್ ವಿಶ್ವನಾಥ್ ಹೇಳಿದ್ರು, ನಿಮ್ಮ ಮಗನ ವಿಲ್ ಪವರ್ ತುಂಬ ಚೆನ್ನಾಗಿದೆ, ನಾನು ಕೊಡೋ ಔಷಧಿ ಮತ್ತು ನಿಮ್ಮ ಮಗನ ವಿಲ್ ಪವರು ಎರಡೂ ಸೇರಿ ಬೇಗ ಗುಣ ಆಗ್ತಾನೆ ಅಂತಂದರು. ಜೊತೆಗೆ ಖರ್ಚು ಕೂಡ ತುಂಬ ಕಡಿಮೆ ಅಂತೆ, ಎಲ್ಲ ಸೇರಿ ಒಂದು 3-4 ಸಾವಿರ ಖರ್ಚಾಗಬಹುದು ಅಷ್ಟೇ ಅಂತ ಹೇಳಿದ್ದಾರೆ. ನೋಡಿ, ನಾನು ಚಿದಾನಂದ ಥರದ ಎಷ್ಟೋ ಕೇಸಸ್ನ ಸ್ಟಡಿ ಮಾಡಿದ್ದೀನಿ. ಈ ಥರ ನರ್ವ್ ಡ್ಯಾಮೇಜ್ ಆಗಿರೋ ಕೇಸ್ಗಳಿಗೆ ಅನೇಕ ವರ್ಷಗಳಿಂದ ಟ್ರೀಟ್ಮೆಂಟ್ ಇಲ್ಲ, ಗೊತ್ತಾ? ಇದು ಕಹಿ ಅನಿಸಿದ್ರು ಸತ್ಯ. ಹೀಗಿದ್ರೂ ಕೂಡ ಆ ಹೋಮಿಯೋಪತಿ ಡಾಕ್ಟ್ರು ನಾನು ಚಿದಾನಂದನ ಕಾಲು ಸರಿ ಮಾಡ್ತೀನಿ ಅಂತ ಹೇಳಿದ್ರೆ ಸತ್ಯದ ವಿರುದ್ಧ ಹೋದಾಗ ತಾನೇ ಅದು? ನೀನು ಏನೇ ಹೇಳು ನಚಿಕೇತ್, ನನಗೆ ಡಾಕ್ಟರ್ ವಿಶ್ವನಾಥ್ ಅವ್ರ ಚಿಕಿತ್ಸೆ ಬಗ್ಗೆ ಪೂರ್ತಿ ನಂಬಿಕೆ ಇದೆ. ಅಲ್ಲ, ನಾನು ನನಗನ್ಸಿದ್ದೇನು ಹೇಳಿದ್ದೀನಿ ಚಿದಾನಂದ, ಇದ್ರ ಮೇಲೆ ನಿಮ್ಮಿಷ್ಟ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗಿದ್ದ ಗೊತ್ತಾಗಿಲ್ಲ ನೋಡಿ. ಊಟ ಕೇಳಿಯಲ್ಲ, ಕೈ ತೊಳ್ಕೊಬ್ಬ. ಶಾರದ, ತಟ್ಟಾಕು. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ, ಪೊರೆವುದು ತಾಯಿಯ ಹೃದಯ, ಮರೆಯುವುದುಂಟೆ